ಎಲ್ಲರಿಗೂ ನಮಸ್ಕಾರ ನಾನ್ ನಿವ್ ಐದನೇ ತರಗತಿ ಕನ್ನಡ ಗದ್ಯ ಒಂಬತ್ತು ಸಂಗೊಳ್ಳಿ ರಾಯಣ್ಣ ಎಚ್ ಎಸ್ ಸತ್ಯನಾರಾಯಣ ರಚಿಸಿದ್ದಾರೆ ಸರಿ ಹಾಗಾದರೆ ಈ ದಿನ ಈ ಒಂದು ಗದ್ಯ ಭಾಗದಲ್ಲಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಅಭ್ಯಾಸಗಳನ್ನು ತಿಳಿತಾ ಹೋಗೋಣ ಸರಿನಾ ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರಾ ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಪ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಗುತ್ತೆ ಮೊದಲು ಬರಸದೆ ಲೈಕ್ ಕೊಡಬೋದು ಲೈಕ್ ಕೊಡ್ಮಲ್ಲಿ ಪ್ರಸು ಉಮ್ಮ ಅಂತ ಹೇಳ್ತಾ ಅದೇ ರೀತಿ ಇನ್ನೊಬ್ರು ಶೇರ್ ಮಾಡಿ ಈ ವಿಷಯ ಅವ್ರಿಗೆ ಹೇಳ್ತಾ ಅವ್ರೆ ಅಭ್ಯಾಸ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಈ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಂತೆ ಸರಿ ಹಾಗಾದ್ರೆ ಈಗ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಇಲ್ಲಿ ಗದ್ಯ ಒಂಬತ್ತು ಅಂತೂ ಬರೀರಿ ಆ ಸಂಗೊಳ್ಳಿ ರಾಯಣ್ಣ ಪಾಠದ ಹೆಸರು ಬಿರೀಬೇಕಾಗುತ್ತೆ ಓಕೆನಾ ಅದರ ನಂತರ ಇಲ್ಲಿ ಏನ್ ಬಿಡುತ್ತೀರ ಯಾವ ದಿನಾಂಕ ಈ ಒಂದು ಪಾಠವನ್ನು ಬರೀತಿರ್ತಾರೋ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಇಲ್ಲಿ ಮೊದಲನೇ ಪ್ರಶ್ನೆ ಅದಲ್ಲಿ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು ಅಂತಂದ್ರೆ ಉತ್ತರ ಸಂಗೊಳ್ಳಿ ರಾಯಣ್ಣ ಹದಿನೇಳು ನೂರ ತೊಂಬತ್ತ್ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣ ಜನಿಸಿದನು ಓಕೆನಾ ಎರಡನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ತಂದೆ ತಾಯಿಗಳು ಯಾರು ಅಂತಂದ್ರೆ ಉತ್ತರ ಸಂಗೊಳ್ಳಿ ರಾಯಣ್ಣನ ತಂದೆ ಬರಪ್ಪ ಮತ್ತು ತಾಯಿ ಶ್ರೀಮತಿ ಕೆಂಚವ್ವ ಓಕೆನಾ ಮೂರನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಅಂತಂದ್ರೆ ಉತ್ತರ ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಜ್ಯ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಓಕೆ ನಾಲ್ಕನೇದು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರೇನು ಕಿತ್ತೂರು ರಾಣಿ ಚೆನ್ನಮ್ಮ ಯಾರನ್ನು ದತ್ತು ಪುತ್ರನ ತೆಗೆದುಕೊಂಡಿದ್ಲು ಅಂದರೆ ಉತ್ತರ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರು ಶಿವಲಿಂಗಪ್ಪ ಯಾರು ಶಿವಲಿಂಗಪ್ಪ ಓಕೆ ಐದನೇದು ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಅಂತಂದ್ರೆ ಉತ್ತರ ಸಂಗೊಳ್ಳಿ ರಾಯಣ್ಣನನ್ನು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ನಂದಗಡದಲ್ಲೇ ಗಲ್ಲಿಗೇರಿಸಲಾಯಿತು ನಂದಗಡದಲ್ಲಿ ಏನ್ ಮಾಡಿದ್ರು ಗಲ್ಲಿಗೇರಿಸಲಾಯಿತಂತೆ ಓಕೆನಾ ಈಗ ಇಲ್ಲಿ ಆ ಇದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇದು ಇಲ್ಲಿ ಆರು ಪ್ರಶ್ನೆಗಳಿವೆ ಆರು ಪ್ರಶ್ನೆಗಳ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಓಕೆನಾ ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಆದ್ಯ ಕರ್ತವ್ಯವೆಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಅಂದ್ರಗಿನ ಉತ್ತರ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಹೋರಾಡಿ ಮಡಿದು ತೋರಿಸಿಕೊಟ್ಟಿದ್ದಾನೆ ಓಕೆನಾ ಎರಡನೇ ಪ್ರಶ್ನೆ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು ಏಕೆ ಉತ್ತರ ಸಂಗೊಳ್ಳಿ ರಾಯಣ್ಣನ ತಾತ ರಾಗಪ್ಪ ಎಂಬುವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯವರಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಪಡೆದಿದ್ದರು ಏಕೆಂದರೆ ಚಿಣಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯದಿಂದ ಈ ಬಿರುದು ಪಡೆದಿದ್ದರು ಪಡೆದಿದ್ದ ಓಕೆ ಮೂರನೇ ಪ್ರಶ್ನೆ ಗೆರಿಲ್ಲಾ ಯುದ್ಧ ಎಂದರೇನು ಅಂತಂದರೆ ಉತ್ತರ ರಾಯಣ್ಣನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದವನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ಇದನ್ನು ಕೂಟ ಯುದ್ಧ ಎಂದು ಕರೆಯುತ್ತಾರೆ ಓಕೆನಾ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಅಂತಂದರೆ ಉತ್ತರ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಆದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡದು ಮತ್ತು ಪ್ರಮುಖವಾದದ್ದು ಓಕೆನಾ ಐದನೇ ಪ್ರಶ್ನೆ ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಅಂತಂದ್ರೆ ಉತ್ತರ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಅನ್ನು ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದನು ಮೊದಲನೇದಾಗಿ ಮೇಜರ್ ಪಿಕರಿಂಗನ್ ಅಲ್ಲಿ ಸೈನ್ಯದ ಮೇಲೆ ದಾಳಿ ಮಾಡ್ತಾನಂತೆ ಮೊದಲನೇದಾಗಿ ದಾಖಲಿಸಿದ್ದು ಓಕೆನಾ ಆರನೇದು ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದನು ಅಂದರೆ ಉತ್ತರ ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ನಾ ನಾಡಿನ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಯಿತೆಂದು ತನ್ನ ಬಗ್ಗೆ ಸಮರ್ಥನೆ ನೀಡಿದನು ಓಕೆನಾ ಮುಂದೆ ಪ್ರಶ್ನೆ ಹೋಗೋಣ ಇಲ್ಲಿ ಮೂರನೇ ಒಂದಿದು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಐದು ಐದಾರು ವಾಕ್ಯಗಳಲ್ಲಿ ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ ಈ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣಗಳನ್ನು ವಿವರಿಸಿ ಅಂತಿದೆ ಓಕೆನಾ ಉತ್ತರ ನೋಡಿ ಸಂಗೊಳ್ಳಿ ರಾಯಣ್ಣನು ಸಾಮಾನ್ಯ ಪ್ರಜೆಯಾದರೂ ತನ್ನ ದೇಶ ಭಕ್ತಿಯಿಂದ ಹಾಗೂ ಹೋರಾಟದಿಂದ ಇಂದಿಗೂ ಜನರ ನೆನಪಲ್ಲಿ ನೆನಪಲ್ಲಿದ್ದಾನೆ ಅವನ ಧೀರ ಪರಾಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ಚತುರ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಗಳು ಇವುಗಳ ಕತೆ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಆತನ ಜನ್ಮದಿನ ಮತ್ತು ಮರಣ ದಿನಗಳೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ಒಂದು ವಿಶೇಷಕರವಾದ ಸಂಗತಿಯಾಗಿದ್ದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ ಓಕೆನಾ ಎರಡನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನು ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಎಂತಿದೆ ನಿಮ್ಮ ಮಾತುಗಳಲ್ಲಿ ಯುದ್ಧತಂತ್ರವನ್ನು ವಿವರಿಸಕಂತೆ ಸರಿ ಹಾಗಾದ್ರೆ ಉತ್ತರ ನೋಡ್ತಾ ಹೋಗೋಣ ಸಂಗೊಳ್ಳಿ ರಾಯಣ್ಣನು ಹುಟ್ಟಿನಿಂದಲೇ ಶೂರನಾಗಿದ್ದನು ಶೌರಿ ಗುಣಗಳು ರಕ್ತಗತವಾಗಿ ಬಂದಿದ್ದವು ಅವನು ಗಿರಿಲ್ಲಾ ಯುದ್ಧದಲ್ಲಿ ನಿಪುಣನಾಗಿದ್ದನು ಹಗಲು ಹೊತ್ತು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರು ಬೀಡಿನ ಎರಗುತ್ತಿದ್ದನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದ ಕುಳಿತಿದ್ದು ಅನಿರೀಕ್ಷಿತವಾಗಿ ಮಣಿಸುತ್ತಿದ್ದನು ಇವನ ಯುದ್ಧದ ರೀತಿಯಿಂದ ಬಲಾಢ್ಯ ಬ್ರಿಟಿಷ್ ಪಡೆಯೇ ಚಿನ್ ಚಿಂತೆಗೀಡಾಗುತ್ತಿತ್ತು ಅವರಿಗೆ ಸಿಂಹ ಸ್ವಪ್ನವಾಗಿ ಪ್ರತಿರೋಧ ತೋರಿದ್ದನು ಓಕೆನಾ ಅರೆ ಮುಂದೆ ಕೊಟ್ಟಿದ್ದ ನೋಡ್ತಾ ಹೋಗೋಣ ಈ ಕೊಟ್ಟಿರುವ ವಾಕ್ಯಗಳ ಸಂದರ್ಭ ಸಹಿತ ವಿವರಿಸಿ ಅಂತಿದೆ ಸಂದರ್ಭದ ಸಹಿತ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಈ ಮೊದಲನೇ ಪ್ರಶ್ನೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಇದು ಯಾವ ಸಂದರ್ಭದಲ್ಲಿ ಹೇಳಿತ್ತು ಮೊದಲು ಮೆನ್ಷನ್ ಮಾಡೋಕ್ಕಾಗುತ್ತೆ ನೋಡೋಣ ಇಲ್ಲಿ ಮೊದಲನೇದಾಗಿ ಏನ್ ಬಿರಬೇಕಂದ್ರೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರಾವ್ರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಯಾವ ಪಾಠದಿಂದ ಆರಿಸಲಾಗಿದೆ ಮೊದಲು ಬರೀಬೇಕಾಗುತ್ತೆ ಓಕೆನಾ ಅದ ನಂತರ ಸ್ವಾಮಿ ಕಾರ್ಯಕ್ಕಾಗಿ ಜೀವತೆತ್ತ ವೀರಾಗ್ರಣಿ ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಓಕೆನಾ ಯಾವ ಸಂದರ್ಭದಲ್ಲಿ ಬಂದಿದೆ ಇಲ್ಲಿ ಬರೀಬೇಕಾಗುತ್ತೆ ನಾಡು ಎಲ್ಲರಿಗೂ ಸೇರಿದ್ದು ಹಾಗಾಗಿ ನಾಡಿನ ಉಳಿವು ರಾಜರ ಕೆಲಸ ಮಾತ್ರವೇ ಅಲ್ಲ ಅದು ಎಲ್ಲ ಕರ್ತವ್ಯವೂ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ ಓಕೆನಾ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಬ್ಬದ ದಿನ ಓಕೆನಾ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಸತ್ಯನಾರಾಯಣ ಸತ್ಯನಾರಾಯಣರಾವ್ ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕರು ರಾಯಣ್ಣನು ತೆಳೆದ ದಿನವನ್ನು ತಿಳಿಸುವಾಗ ಹೇಳಿದ ಮಾತು ಓಕೆನಾ ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಬಂದ ದಿವಸನೂ ಹೌದು ಸಂಗುಳಿ ರಾಯಣ್ಣ ಹುಟ್ಟಿದ ದಿವಸ ಹೌದು ಅಂತೇಳಿ ಲೇಖಕರು ಬರೆಯೋ ಕಲಿಕೆ ಈ ಮಾತನ್ನು ನೆನೆಸ್ತಾರೆ ಓಕೆನಾ ರಾಯಣ್ಣನ ಜನ್ಮ ದಿನವೇ ನಮಗೆ ಸ್ವಾತಂತ್ರ್ಯ ಬಂದ ದಿನ ಎರಡೂ ನಮಗೆ ಸಂತೋಷಕರವಾದ ಹಬ್ಬ ದಿನಗಳು ಓಕೆನಾ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ರಾವ್ರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಅದ ಯಾವ ಸಂದರ್ಭದಲ್ಲಿ ಬರೀಬೇಕಾಗುತ್ತೆ ರಾಯಣ್ಣ ಯಾವ ರೀತಿ ಯುದ್ಧ ಮಾಡುತ್ತಿದ್ದ ಹೇಗೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನ ಸುಮ್ಮನೆ ಸ್ವಪ್ನವಾಗಿದ್ದು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತು ಇದಾಗಿದೆ ಓಕೆನಾ ಅವನಿಗೆ ತನ್ನದೇ ಆದ ಸ್ವಂತ ಸೈನ್ಯವಿರಲಿಲ್ಲ ಹೀಗಾಗಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಹೋರಾಡುತ್ತಿದ್ದನು ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಓಕೆನೇ ಯಾವ ಸಂದರ್ಭದಲ್ಲಿ ಅಂತ ಬರಬೇಕಾಗುತ್ತೆ ರಾಯಣ್ಣನ ಇತಿಹಾಸ ಜಾನಪದ ಲಾವಣಿಗಳಲ್ಲಿ ನಿರೂಪಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಮಾಡಿದ ಮಾತು ಓಕೆನಾ ಮಾಡಿದ ಮೂಡಿದ ಮಾತು ಓಕೆ ಹಾಗಾದರೆ ಮುಂದೇನು ಕೊಟ್ಟಿದರೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಭಾಷಾಭ್ಯಾಸ ಅಂತಿದೆ ಆ ಸೂಚನೆಗನುಗುಣವಾಗಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತಿದೆ ಮೊದಲನೇದು ಇವುಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ ವಿರು ವಿರುದ್ಧಾರ್ಥಕ ಪದ ಬೀರಬೇಕಂತೆ ಹಾಗಾದ್ರೆ ನೋಡ್ತಾ ಹೋಗೋಣ ಮೊದಲನೇದು ಸಮಾನತೆ ಅಸಮಾನತೆ ಎರಡನೇದು ವಿರುದ್ಧ ಪರ ಮೂರನೇದು ಅಚಲ ಚಲ ನಾಲ್ಕನೇದು ರಕ್ಷಕ ವಿರುದ್ಧ ಅರಕ್ಷಕ ಅಂತೇಳಿ ಓಕೆ ಎರಡನೇದು ಇವುಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ ಅದೇ ತರನಾಗಿ ಮೂರನೇದು ಇವುಗಳ ನಾನಾರ್ಥ ಪದಗಳನ್ನು ಬರೆಯಿರಿ ನಾನಾರ್ಥಕ್ಕೆ ಸಮಾನಾರ್ಥಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ ಇಲ್ಲಿ ಸಮನಾರ್ಥ ಅಂದರೆ ಅದೇ ಅರ್ಥ ಕೊಡ್ತಕ್ಕಂಥದ್ದು ಇಲ್ಲಿ ಒಂದು ಪದ ಬೇರೆ ಬೇರೆ ಅರ್ಥ ಕೊಡ್ತಕ್ಕಂಥದ್ದೇ ನಾನಾರ್ಥ ಅಂತ ಆಗುತ್ತೆ ಓಕೆನಾ ಇವೆರಡು ನೋಡ್ತಾ ಹೋಗೋಣ ಮೊದಲನೇದಾಗಿ ಸಮಾನಾರ್ಥ ನೋಡ್ತಾ ಹೋಗೋಣ ಸ್ಮರಣೆ ಅಂದ್ರೆ ನೆನಪು ಜ್ಞಾಪಕ ಅಂತ ಅರ್ಥ ಕೊಡುತ್ತೆ ಓಕೆ ಸಮಾನ ಅರ್ಥಗಳಾಗುತ್ತೆ ಎರಡನೇದು ಸ್ಫೂರ್ತಿ ಓಕೆನಾ ಪ್ರೇರಣೆ ಉತ್ತೇಜನೆ ಅಂತಾಗುತ್ತೆ ಮೂರನೇದು ಕ್ರೋಧ ಅಂದ್ರೆ ಸಿಟ್ಟು ಕೋಪ ಓಕೆ ನಾಲ್ಕನೇದು ಯುದ್ಧ ಕಾಳಗ ಕದನ ಸಮರ ಅಂತಕ್ಕಂಥ ಸಮಾನಾರ್ಥಗಳಾಗುತ್ತೆ ಹಾಗಾದ್ರೆ ಮುಂದೆ ನಾನಾರ್ಥಗಳು ನೋಡ್ತಾ ಹೋಗೋಣ ಮೂರನೇದು ನಾನಾರ್ಥಗಳು ನೋಡ್ತಾ ಹೋಗೋಣ ಕಲಿ ಅಂದ್ರೆ ಶೂರ ಅಂತ ಆಗುತ್ತೆ ಯೋಧ ಅಂತ ಹೇಳ್ಬೋದು ತಿಳಿದುಕೊಳ್ಳು ತಿಳಿ ಅಂದರೆ ಕಲಿ ಅಂತಂದ್ರೆ ತಿಳಿದುಕೊಳ್ಳು ಅರಿತುಕೊಳ್ಳು ಅಂತ ನಾನಾರ್ಥಗಳಾಗುತ್ತೆ ಓಕೆನಾ ಎರಡನೇದು ಕರಿ ಅಂದ್ರೆ ಆನೆ ಅಂದ್ರೆ ಕರೆಯುವಿಕೆ ಅಂತ ಅರ್ಥ ಆಗುತ್ತೆ ಕಾಡು ಅಂದರೆ ಅರಣ್ಯ ಅದನಂತರ ಕಾಡು ಅಂದಿನ ತೊಂದರೆ ಕೊಡು ಅಂತಕ್ಕಂಥ ನಾನಾ ಅರ್ಥಗಳಾಗುತ್ತೆ ಓಕೆನಾ ಮುನಿ ಅಂದ್ರಗಿನ ಋಷಿ ಕೋಪಗೊಳ್ಳು ಅಂತ ನಾನು ಅರ್ಥ ಆಗುತ್ತೆ ಸರಿ ಹಾಗಾದ್ರೆ ನಾಲ್ಕನೇದಾಗಿ ಏನು ಕೊಟ್ಟೆನಾ ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಹೇಳಿದ್ರೆ ಓಕೆನಾ ಇದನ್ನ ಸ್ವಂತ ವಾಕ್ಯಗಳು ಮಾಡಬೇಕಂತೆ ಮೊದಲನೇದಾಗಿ ಕಕ್ಕಾ ಬಿಕ್ಕಿ ಅಂದ್ರಗಿನ ನಾನು ಕದ್ದು ಬಿಸ್ಕೆಟ್ ತಿನ್ನುತ್ತಿದ್ದಾಗ ಅಮ್ಮ ಬಂದದ್ದು ನೋಡಿ ಕಕ್ಕಾ ಬಿಕ್ಕಿಯಾದೆನು ಓಕೆನಾದು ಸಿಂಹ ಸ್ವಪ್ನ ಅಂದಿನ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿದ್ದ ಮೂರನೇದು ಹಣ್ಣು ಅಂದಿನ ನಿಷ್ಣಾತ ಕಳ್ಳರು ಪೊಲೀಸರಿಗೆ ಹಣ್ಣು ತಿನ್ನುಸುತ್ತಿದ್ದರು ಬೆಚ್ಚಿ ಬೀಳಿಸು ಅಂದಿನ ರಾತ್ರಿಯಲ್ಲಿ ಗುಡುಗಿನ ಶಬ್ದ ಕೇಳಿ ತಕ್ಷಣ ಬೆಚ್ಚಿ ಬೀಳುವಂತಾಯಿತು ಓಕೆನಾ ಇಲ್ಲಿ ನೋಡಿ ಇಲ್ಲಿ ಕಕ್ಕಬಿಕ್ಕಿ ಆಗೋ ಈ ವಾಕ್ಯದಲ್ಲಿ ಬಳಸಿದ್ದೀನಿ ಸಿಂಹ ಸ್ವಪ್ನ ಅಂತಕ್ಕಂಥದ್ದು ವಾಕ್ಯದಲ್ಲಿ ಚಳ್ಳೆ ಹಣ್ಣು ಅಂತಕ್ಕಂಥದ್ದು ವಾಕ್ಯದಲ್ಲಿ ಬಳಸಿದೆ ಬೆಚ್ಚಿ ಬೀಳಿಸು ಅಂತಕ್ಕಂಥದ್ದು ಇಲ್ಲಿ ವಾಕ್ಯದಲ್ಲಿ ಬಳಸಲಾಗಿದೆ ಓಕೆನಾ ಸರಿ ಮಕ್ಕಳ ಹಾಗಾದ್ರೆ ಇಲ್ಲಿ ಹಾಗಾದ್ರೆ ಮಕ್ಕಳೇ ಈ ಒಂದು ಅಭ್ಯಾಸದಲ್ಲಿ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಖಂಡಿತ ಕಾನ್ಸ್ ಕಾಂಟ್ ಮಾಡಿ ಖಂಡಿತ ನಿಮ್ಗೆ ಗೊತ್ತಿಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಗುಳಿ ಪಾಠ ಮುಗಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ